ವಿವಿಧ ವಸ್ತುಗಳ ಪೈಕಿ ಕಡಲೆ ಬೀಜ ನಿಮಗೆ ಗೊತ್ತಲ್ಲ ನನಗೆ ಕಡಲೆ ಬೀಜದ ಬಗ್ಗೆ ತುಂಬಾ ಆಸಕ್ತಿ There was a period of my life when I just lived on groundnut and banana that's all ಯಾಕಂದ್ರೆ ನನ್ನ ಜೀವನದ ಒಂದು ಸಮಯದಲ್ಲಿ ನಾನು ಬರಿ ಕಡಲೆ ಬೀಜ ಮತ್ತು ಬಾಳೆಹಣ್ಣಿನ ಮೇಲೆ ಬದುಕಿದ್ದೆ ಅಷ್ಟೇ ಯಾಕಂದ್ರೆ ಅದರಲ್ಲಿ ನಿಮಗೆ ಬೇಕಾಗೋದೆಲ್ಲ ಇದೆ ನೆನೆಸಿದ ಕಡಲೆ ಬೀಜ ಒಂದು ಬೊಗಸೆ ಇಷ್ಟು ಕಡಲೆ ಬೀಜ ರಾತ್ರಿ ಇಡೀ ನೆನೆಸಿದ್ದು ಒಂದು ಬಾಳೆಹಣ್ಣು ಅದರಲ್ಲೇ ನನ್ನ ಇಡೀ ದಿನ ಕಳೀತಿತ್ತು ನಾನು ಸಂಪೂರ್ಣವಾಗಿ ಚುರುಕಾಗಿರ್ತಿದ್ದೆ ಎಲ್ಲರೂ ಊಹೆ ಮಾಡೋಕ್ಕಿಂತ ಹೆಚ್ಚು ಚುರುಕಾಗಿರ್ತಿದ್ದೆ ನಿಮ್ಮ ಪೋಷಣೆಗೆ ಬೇಕಾದ್ದೆಲ್ಲ ಅದರಲ್ಲಿದೆ ಅದೊಂದು ಸಂಪೂರ್ಣ ಆಹಾರ ಆರರಿಂದ ಎಂಟು ಗಂಟೆ ನೆನೆಸಿದ್ರೆ ಪಿತ್ತದ ಕೆಲವು ನಿರ್ದಿಷ್ಟ ತೊಂದರೆಗಳನ್ನು ಅದು ನಿವಾರಿಸುತ್ತೆ ನಿಮಗೆ ಪಿತ್ತ ಅಂದ್ರೆ ಗೊತ್ತಾ ಅಲೋಪತಿ ಡಾಕ್ಟರ್ ಅದನ್ನು ಪರಿಗಣಿಸಲ್ಲ ಆದರೆ ಆಯುರ್ವೇದ ಇದರ ಆಧಾರದ ಮೇಲಿದೆ ಉಷ್ಣ ಶೀತ ಮತ್ತು ಪಿತ್ತ ನೆನೆಸಿದ ಕಡಲೆ ಬೀಜನ ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ಅದು ಪಿತ್ತನ ತೆಗೆದುಹಾಕುತ್ತೆ ಆದರೆ ಈ ಕಡಲೆ ಬೀಜ ಜೈವಿಕವಾಗಿ ಮಾರ್ಪಡಿಸಿದ ತಳಿಯದ್ದಲ್ಲ ಅನ್ನೋದನ್ನು ಮಾತ್ರ ಖಚಿತ ಮಾಡ್ಕೋಬೇಕು ಒಂದು ವಿಷಯ ಅಂದ್ರೆ ಅದು ಜೈವಿಕವಾಗಿ ಮಾರ್ಪಡಿಸಿದ ತಳಿಯದಿರಬಹುದು ಈಗೆಲ್ಲ ಯಾವುದು ಮಾರ್ಪಡಿಸಿದ್ದು ಯಾವುದಲ್ಲ ಅನ್ನೋದನ್ನ ಅವರು ಹೇಳೋದಿಲ್ಲ ಮತ್ತೊಂದು ಸಂಗತಿ ಅಂದ್ರೆ ಇಷ್ಟೆಲ್ಲಾ ರಾಸಾಯನಿಕ ಗೊಬ್ಬರಗಳನ್ನ ಮತ್ತು ಕೀಟನಾಶಕಗಳನ್ನ ಬಳಸ್ತಿದ್ದಾರೆ ಅಂದ್ರೆ ಕಡಲೆ ಬೀಜ ಕಡಲೆ ಬೀಜವಾಗಿ ಉಳಿದಿಲ್ಲ ಹಾಗಾಗಿ ಅದು ಸಾವಯವ ಪದಾರ್ಥ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ನಿಮಗೊಂದು ಅದ್ಭುತವಾದ ತಿಂಡಿಯ ಪಾಕವಿಧಾನ ಬೇಕಾ ಒಂದು ಬೊಗಸೆ ತುಂಬ ಕಡಲೆ ಬೀಜ ತಗೊಳ್ಳಿ ಆರರಿಂದ ಎಂಟು ಗಂಟೆವರೆಗೆ ನೀರಲ್ಲಿ ನೆನೆಸಿಡಿ ಮಿಕ್ಸಿಲಿ ಹಾಕಿ ನಿಮಗೆ ಹಣ್ಣು ಬೇಕಿದ್ರೆ ಒಂದು ಬಾಳೆಹಣ್ಣು ಹಾಕಿ ಅಥವಾ ನಿಮ್ಗೆ ಇಷ್ಟವಾಗೋ ಹಣ್ಣನ್ನು ಹಾಕಿ ಬಾಳೆಹಣ್ಣು ಹೊಂದ್ಕೊಳ್ಳುತ್ತೆ ಆದ್ರೆ ನಿಮ್ಗೆ ಇಷ್ಟವಾದ ಯಾವುದೇ ಹಣ್ಣನ್ನು ಸೇರಿಸ್ಕೋಬಹುದು ಬೇಕಾದ್ರೆ ಸ್ವಲ್ಪ ಜೇನುತುಪ್ಪನೂ ಸೇರಿಸ್ಕೊಳ್ಳಿ ಎರಡು ನಿಮಿಷ ಅತ್ಯುತ್ತಮ ತಿಂಡಿ ತಯಾರಾಯಿತು ಇದನ್ನು ಮಾಡೋಕೆ ಬರೀ ಎರಡು ನಿಮಿಷ ಸಾಕು ನಿಮಗೆ ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ಹೆಚ್ಚು ನೀರು ಸೇರಿಸಿ ಕುಡಿಬಹುದು ನಿಮಗೆ ಗಂಜಿ ತರ ಬೇಕಿದ್ರೆ ಸ್ವಲ್ಪ ಗಟ್ಟಿ ಮಾಡಿ ತಿನ್ನಬಹುದು ನೀವು ನಾಲ್ಕರಿಂದ ಐದು ಗಂಟೆ ಆರಾಮವಾಗಿರಬಹುದು ಮತ್ತದು ಅತ್ಯಂತ ಪುಷ್ಟಿದಾಯಕವೂ ಹೌದು